ಯುಕೆ ಪಾರ್ಲಿಮೆಂಟ್ ಅಲ್ಲಿ ಒಂದಿನ ಕೂತು ಬಿಕಾಸ್ ಆಫ್ ಯೂನಿವರ್ಸಿಟಿ ಚುನಾವಣೆ ಗೆದ್ದಿದ್ರಿ, ಈಗ ಕರ್ನಾಟಕದ ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಕೂರ್ಬೇಕು ಅಂತ ಬಂದಿದ್ದೀರಿ, ಸಾಧ್ಯ ಆಗತ್ತಾ ಗೌಡ್ರ? ಇದು ಯಾಕೆ ಸಾಧ್ಯ ಆಗಲ್ಲ? ಜನ ಬದಲಾವಣೆ ಕೇಳ್ತಿದ್ದಾರೆ, ಈಗ ನಿಮ್ಗೆ ಕೇಳ್ತೀನಿ ಬದಲಾವಣೆ ಬೇಡವಾ? ಬೇಕೇ ಬೇಕು, ಇದೊಳ್ಳೆ ಕದೆ ಆಯ್ತಲ್ಲ. ಹಂಗಿದ್ರೆ ಸಾಧ್ಯ ಆಗ ಅಶೋಕ್ ಆಪೋಸಿಟ್ ಚುನಾವಣೆ ಮಾಡೋದು ಈಸಿನ ಅಜಯ್ ಗೌಡ್ರೆ? ಕಷ್ಟ ಅಂತೂ ಅಲ್ಲ, ಜನಗಳಿರೋವರೆಗೂ ಕಷ್ಟ ಅಲ್ಲ. ಅಲ್ಲ ಕಾಂಗ್ರೆಸ್ ಕೈಲಿ ಜೆ ಡಿ ಎಸ್ ಕೈಲಿ ಆಗ್ಲಿಲ್ಲ, ಆಮ್ ಆದ್ಮಿ ಪಾರ್ಟಿ ಹೆಂಗಾಗುತ್ತೆ ಅಜಯ್ ಗೌಡ್ರಲ್ಲಿ ಅಂತ? ಖಂಡಿತವಾಗೂ ನಾನು ಕಾಂಗ್ರೆಸ್ ಜೆ ಡಿ ಎಸ್ ಗೆ ಯಾರು ಜನಗಳು ವೋಟ್ ಹಾಕಿ ಮೂರ್ಖರಾಗ್ತಿದ್ರು ಅವ್ರಿಗೆ ಹೇಳ್ತಿರೋದಿಷ್ಟೇ, ನೀವು ಬಲಿಪಶುಗಳಾಗಿರೋದು. ಮಂಡ್ಯದಿಂದ ಬಂದಿಲ್ಲ ರಾಜಕಾರಣ ಮಾಡೋದು ಈಸಿನ? ಮಂಡ್ಯದಿಂದ ಬಂದು ಬೆಂಗಳೂರು ನಂದು ಒಂದು ತುಂಬಾ ಜನ ಇದಾರಲ್ವ, ಆರ್ ಅಶೋಕ್ ವಿರುದ್ಧ ಅಜಯ್ ಗೌಡ್ರು ಗೆಲ್ಲದಿದೆಯಲ್ಲ ಅದು ಈಸಿನ ಅಂತ? ಗೆಲ್ಲೋ ವಿಚಾರ ಬಂದಾಗ ಕಷ್ಟ ಇರ್ತಿತ್ತು ಬೇರೆ ಪಕ್ಷದಿಂದ ನಿಂತಿದ್ರೆ. ಗ್ಯಾರಂಟಿ ಕಾರ್ಡ್ ಅನ್ನೋ ವರ್ಡ್ ನಮ್ಮ ದೇಶಕ್ಕೆ ಕೊಟ್ಟವರೇ ನಾವು. ಆಮ್ ಆದ್ಮಿ ಪಕ್ಷವನ್ನ ಕಾಂಗ್ರೆಸ್ ಫಾಲೋ ಮಾಡ್ತಿದ್ದಾರೆ, ಕಾಪಿ ಮಾಡ್ತಾ ಇದ್ದಾರೆ, ಫಾಲೋ ಮಾಡಕ್ ಸಾಧ್ಯನೇ ಇಲ್ಲ. ಪದ್ಮನಾಭನಗರದ ಜನ ಯಾವ ಕಾರಣಕ್ಕೆ ಆಮ್ ಆದ್ಮಿ ಪಾರ್ಟಿ ವೋಟ್ ಹಾಕಬೇಕು? 25 ವರ್ಷದಿಂದ ಒಬ್ರಿಗೆ ಅವಕಾಶ ಕೊಟ್ಕೊಂಡ್ ಬಂದಿದ್ದಾರೆ, ಬದಲಾವಣೆ ಮಾಡಕ್ ಅವ್ರಿಗೆ 25 ವರ್ಷ ಕಮ್ಮಿ ಏನಲ್ಲ. ಅಶೋಕ್ ಏನು ಮಾಡಿಲ್ವಾ ಅಂದ್ರಲ್ಲಿ? ಅಭಿವೃದ್ಧಿ ಅಂದ್ರೆ ಏನು ನಿಮ್ ಪ್ರಕಾರ? ಜನಗೆ ಅನುಕೂಲ ಆಗುವಂತ ವಿಚಾರಗಳು, ಲಂಚ ಇಲ್ದಂಗೆ ಕೆಲಸ ಮಾಡೋ ಕಚೇರಿಗಳು, ನೀವು ಲಾಸ್ಟ್ ಅಲ್ಲಿ ಹೇಳಿದ್ರಲ್ಲ ಅವ್ಯಾವ ಪದ್ಮನಾಭನಗರದಲ್ಲಿ ಇಲ್ಲ. ಇವೇನು ಇಲ್ಲ ಅಂದ್ರೆ ಅಶೋಕ್ ಯಾಕೆ ವೋಟ್ ಹಾಕ್ತಾರೆ ಸುಷಾ? ಮತ್ತೆ ಫಿಕ್ಸ್ ಮಾಡ್ಕತ್ತಿದ್ರಲ್ಲ ಇನ್ನಿಬ್ರು, ಅಡ್ಜಸ್ಟ್ಮೆಂಟ್ ಆಗೋಗ್ತಿತ್ತಲ್ಲ. ಅಂದ್ರೆ ಆರ್ ಅಶೋಕ್ ನಿಮ್ಮ ಪ್ರಕಾರ ಫಿಕ್ಸ್ ಮಾಡ್ಕೊಂಡು ಗೆಲ್ತಿದ್ರು, ಫೈಟ್ ಮಾಡಿ ಗೆಲ್ತಿರ್ಲಿಲ್ಲ ಅಂತನ ಜನ ಹೇಳ್ತಿದ್ದಾರೆ. ಓಕೆ, ಆರ್ ಅಶೋಕ್ ಏನು ಮಾಡಿಲ್ಲ ಅಂತ ಹೇಳ್ತೀರಿ, ನಿಮ್ಮ ಸಂಕಲ್ಪ ಏನು ಪದ್ಮನಗರಕ್ಕೆ? ಶಾಲೆಗಳು, ಆಸ್ಪತ್ರೆಗಳು, ಕ್ಲಿನಿಕ್, ನಿಮ್ಗೆ ಗೊತ್ತಿರೋದು ಇರೋ ಆರೋಗ್ಯ ಕೇಂದ್ರಗಳನ್ನ ಇವರು ಸರಿ ಮಾಡ್ಲಿಲ್ಲ, ನಮ್ಮ ಕ್ಲಿನಿಕ್ ಅಂತ ಬೋರ್ಡ್ ಹಾಕಿದ್ರು. ಡಿಸಿಎಂ ಆಗಿರೋ ಆರ್ ಅಶೋಕ್ ವಿರುದ್ಧ ನೀವು ಸರಿಸಾಟಿಯಾಗಿ ನಿಲ್ಲಬಹುದಾ ಅಂತ? ಆ ತರ ಗೆದ್ದಿದ್ದವರು ಸೋತಿರೋ ಉದಾಹರಣೆ ಇದೆಯಲ್ಲ, ಕೆಎಚ್ ಅವರು, ಖರ್ಗೆ ಅವರು, ಸಾಕಲ್ವಾ ಎರಡೇ ಉದಾಹರಣೆ? ಸೂಪರ್ ಸ್ಟಾರ್ ಗಳೇ ಮಕಡೆ ಮಲ್ಗಿಬಿಟ್ಟವ್ರೆ, ಇನ್ನು ಅಶೋಕ್ ಯಾವ ಲೆಕ್ಕ ಅಂತನ? ಜನ ತೀರ್ಮಾನ. ರಾಜಕಾರಣದ ಇತಿಹಾಸ ಇರಬೇಕು ಅಂತಲ್ಲ ವ್ಯಕ್ತಿಗೆ, ಕೆಲಸ ಮಾಡೋ ಕೆಪಾಸಿಟಿ ಇದ್ರೆ ಸಾಕು, ಅದಕ್ಕೆ ಸರಿಸಾಟಿಯಾಗಿ ನಿಲ್ಬಹುದು ಅಜಯ್ ಗೌಡ್ರು ಅಂತ ನಾನು ಹೇಳೋದು. ಆ ಹಣಬಲ, ತೋಳ್ಬಲ ಅದೆಲ್ಲ ಏನಕ್ಕೆ ಬೇಕು ಅಂದ್ರೆ ಮನೆ ಬಾಕಲ್ ತಟ್ಟಕ್ ಆಗಲ್ವಲ್ಲ, ಅವಾಗ ಬೇಕಾಗುತ್ತೆ. ನಾನು ಯಾವಾಗಲೂ ಒಂದು ಮಾತಾಡ್ತಿದ್ದೀನಿ, ಗಾದೆ ಮಾತು, ಪಟೇಲ ಒಳ್ಳೆಯವನಾದ ತಕ್ಷಣ ಪಟೇಲ್ ಮಗ ಪೋಲಿ ಆದ್ರೂ ಹೆಣ್ಣು ಕೊಡಕ್ ಆಗಲ್ಲ. ನಮ್ಮ ದೇಶದಲ್ಲಿ ಹುಟ್ಟಿ ಪ್ರಪಂಚದಾದ್ಯಂತ ಸಿಇಒಗಳಾಗಿದ್ದಾರೆ, ಅವ್ರು ಯಾರು ವಾಪಸ್ ಬರ್ತಾರ? ಆ ಮಟ್ಟಿಗೆ ದೇಶ ಹಾಳಾಗ್ಬಿಟ್ಟಿದೆ. ಹಾಗಾದ್ರೆ ಹಾಳಾಗಿದೆ ಅಂತ ಹೇಳಲ್ಲ, ಹಾಳು ಮಾಡಿದ್ದಾರೆ ಅಂತ ಹೇಳ್ತೀನಿ. ಫೈನಲ್ ಏನ್ ಅಪೀಲ್ ಮಾಡ್ತೀರಿ ಪದ್ಮನಾಭ ಜನಕ್ಕೆ? ತಾವು ಆಮ್ ಆದ್ಮಿ ಪಾರ್ಟಿಗೆ ಒಂದು ಅವಕಾಶ ಕೊಡಿ, ನನ್ಗೊಂದು ಅವಕಾಶ ಕೊಡಿ. ನಾವ್ ಇಲ್ಲಿಂದ ಹೋಗಿ ಓದೋದಲ್ಲ, ಹೊರಗಡೆಗೆ ಅವರಲ್ಲಿಂದ ಇಲ್ಲಿಗೆ ಬರಬೇಕು. ಆತರ ಶಿಕ್ಷಣ ಸಂಸ್ಥೆಗಳು, ಯೂನಿವರ್ಸಿಟೀಸ್ ನಮ್ಮಲ್ಲಿ ಬರಬೇಕು. ಇದೆ ಯಾಕಿಲ್ಲ? ಇಲ್ಲಿ ಇಲ್ಲಿ ಓದ್ದವ್ರೆ ತಾನೆ ಇವತ್ತು ಅಲ್ಲೊಂದು ಸಿಇಒ ಆಗಿರೋದು. ಎಸ್, ಇನ್ನೇನಾರ ಬಿಟ್ಟಿದ್ದೀರಾ ಜನಗಳಿಗೆ ಹೇಳುವಂತದ್ನ? ಪ್ರತಿ ಕ್ಷೇತ್ರದಲ್ಲೂ ಕಂಟಿನ್ಯೂಸ್ ಆಗಿ ಬಿಡಬೇಡಿ, ಒಂದು ಸರಿ ಬ್ರೇಕ್ ಮಾಡಿ. ನಾಳೆ ನಾನ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ನನ್ನನ್ನು ತೆಗೆಯೋದು ತುಂಬಾ ಸುಲಭ. ಒಂದು ಸರ್ತಿ ಚೇಂಜ್ ಮಾಡಿದ್ರೆ ಎರಡನೇ ಸರಿ ಚೇಂಜ್ ಮಾಡೋದು ಬಹಳ ಈಸಿ. ಆ ಒಂದು ಸರ್ತಿ ಈ ಸರ್ತಿ ಆಗ್ಲಿ. ಎರಡ್ ಸಾವಿರದ 2023 ವಿಧಾನಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ, ಚುನಾವಣೆ ಘೋಷಣೆ ಆಗಿದೆ. 224 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ರಣೋತ್ಸಾಹ, ಎಲ್ಲಾ ಪಕ್ಷದಲ್ಲೂ ಸಹ ಗೆಲ್ಲಬೇಕು ಚುನಾವಣೆನ ಅಂತ. ಇಲ್ಲಿ ಯಾರು ಪಾಳೆಗಾರರಿಲ್ಲ, ಬಟ್ ಇತ್ತೀಚಿನ ದಿನಗಳಲ್ಲಿ ಉತ್ತಮರು, ಯೋಗ್ಯರು, ಅರ್ಹತೆ ಇರೋರ ಸಂಖ್ಯೆ ತೀರಾ ಕಡಿಮೆ ಆಗ್ತದೆ. ವಿಧಾನಸೌಧದ 224 ಮಂದಿಯಲ್ಲಿ ನಿಜವಾಗ ಕಾಳಜಿ ವಹಿಸಿ ಮಾತಾಡೋ ಸಂಖ್ಯೆ ತೀರಾ ಕಡಿಮೆ ಆಗ್ತಾ ಇದೆ, ಅದು ಆತಂಕದ ವಿಚಾರ. ಆದ್ರೆ ಜನ ಬುದ್ಧಿವಂತರ ಆಗ್ತಿದ್ದಾರೆ, ಯಾರು ಯೋಗ್ಯರು ಯಾರು ಅಯೋಗ್ಯರು ಅಂತ ನೋಡಿ ತೀರ್ಮಾನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ನನ್ನ ಮುಂದೆ ಮಂಡ್ಯ ಮೂಲದ ಬೆಂಗಳೂರ ವಾಸಿ, ಯು ಕೆನಲ್ಲಿ ಓದಿ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಚುನಾವಣೆ ಗೆದ್ದು ಅಲ್ಲಾಗಲೇ ಚುನಾವಣಾ ರಾಜಕಾರಣಕ್ಕೆ ಕಾಲಿಟ್ಟು ಈಗ ಮತ್ತೆ ಕರ್ನಾಟಕಕ್ಕೆ ವಾಪಸ್ ಬಂದು ಬೆಂಗಳೂರಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿಯ ಗೆಲುವಿನ ಪತಾಕೆ ಆರಿಸಿನಿ ಅಂತ ಪಣ ತೊಟ್ಟು ಕೂತಿದ್ದಾರೆ ಅಜಯ್ ಗೌಡ್ರು. ನಮಸ್ಕಾರ ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ.